ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ರಾಜ್ಯಾದ್ಯಂತ 2023ಕ್ಕೆ ಚುನಾವಣೆ ಸಾಕಷ್ಟು ರಂಗೇರಿದೆ. ಇಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಂದಿದ ತಕ್ಷಣ ಸಾಕಷ್ಟು ಅತ್ಯಂತ ಜಿದ್ದಾಜಿದ್ದಿನ ಒಂದು ಜಿಲ್ಲೆ ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ಒಂದು ವಿಧಾನಸಭಾ ಕ್ಷೇತ್ರ ಯಮಕನ್ಮಡಿ ವಿಧಾನಸಭಾ ಕ್ಷೇತ್ರ. ಇಂತಹ ಯಮಕನ್ಮಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಒಂದು BJP ಒಂದು ಪಕ್ಷದಿಂದ ಸಾಕಷ್ಟು 2023ಕ್ಕೆ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು, ಸಾಕಷ್ಟು ತಳಮಟ್ಟದಿಂದ ಕೆಲಸ ಮಾಡಿರ್ತಕ್ಕಂಥ BJP ಮುಖಂಡರುಗಳು ಮತ್ತೆ ಗುತ್ತಿಗೆದಾರವಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಹೊಂದ್ರಿಯವರು ಈಗ ನಮ್ಮ ನ್ಯೂಸ್ ತಂಡಕ್ಕೆ ಸಿಕ್ಕಿದರೆ ಸಾಕಷ್ಟು ಅಭಿಪ್ರಾಯಗಳ ಜೊತೆಗೆ ಅವರ ನಡೆ ಏನು 2023ಕ್ಕೆ ಅಂತ ಸಾಕಷ್ಟು ಅಭಿಪ್ರಾಯ ಇಟ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಈಗ ತಾವು ವಿಶೇಷವಾಗಿ ಒಂದ್ ರೀತಿ ತಳಮಟ್ಟದಿಂದ ಗ್ರಾಮೀಣ ಪ್ರದೇಶದಿಂದ ಬೆಳೆದ್ ಬಂದ್ರಿ, ಒಬ್ಬ BJP ಕಟ್ಟ ಕಾರ್ಯಕರ್ತರಾದ್ರಿ, ಅನಂತರ ಮುಖಂಡರಾದ್ರಿ, ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ್ರಿ, ಇಂತಹ ಸಂದರ್ಭದಲ್ಲಿ ಬರ್ತಕ್ಕಂಥ 2023 ಚುನಾವಣೆಗೆ ತಾವು ಸಹ ಆಕಾಂಕ್ಷಿ ಅಂತ ಕೇಳಿ ಬರ್ತಾ ಇದೆ. ಹೌದು ಸರ್, ನಾವು ಆಕಾಂಕ್ಷಿ ಇದ್ದೀವ್ರಿ. BJP ಪಕ್ಷ ನಮಗೆ ಅವಕಾಶ ಕೊಟ್ಟರೆ ನಾವು ಒಂದ್ಸಲ ಆಕಾಂಕ್ಷಿ ಆಗಿದ್ದೀವಿ, ಅವಕಾಶ ಕೊಡ್ತಿದ್ದಾರೆ, ಒಂದು ನಿರೀಕ್ಷೆಯಲ್ಲಿದ್ದೀವಿ. ತಳಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮೊದಲು ನಾವು BJP ಸದಸ್ಯತ್ವ ಅಭಿಯಾನದಲ್ಲಿ ಇಡೀ ತಾಲೂಕಿನಾದ್ಯಂತ ನಮ್ಮ ಕ್ಷೇತ್ರ ಮತಕ್ಷೇತ್ರದಾದ್ಯಂತ 109 ಗ್ರಾಮದಲ್ಲಿ ನಾವು ಸದಸ್ಯತ್ವ ಅಭಿಯಾನ ನಮ್ಮ ಟೀಮ ಮತ್ತು ನಮ್ಮ ಮಂಡಲ ಅಧ್ಯಕ್ಷರ ಕೂಡಿಕೊಂಡು ನಾವು ಮಾಡಿದ್ದೀವಿ. ಮತ್ತು ಈ ಸದ್ಯ ಪರಿಸ್ಥಿತಿ ಒಳಗೆ ಭೂತ ಮಟ್ಟದಲ್ಲಿ ನಾವು ಭೂತ ರಚನೆಯನ್ನು ಎರಡೂ ಮಂಡಲ ಅಧ್ಯಕ್ಷರನ್ನ ಕರ್ಕೊಂಡು ಮತ್ತು ನಮ್ಮ SD ಮೋರ್ಚಾ ಟೀಮನ್ನು ಕರ್ಕೊಂಡು ಎಲ್ಲರನ್ನೂ ಕರ್ಕೊಂಡು ನಾವು ಸಂಘಟನೆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು ಪಕ್ಷ ಮತ್ತು ಸಂಘಟನೆಯವರು ಗುರುತಿಸ್ತಾರೋ ಅನ್ನೋ ಭಾವನೆಯಲ್ಲಿ ನಾನು ಇದ್ದೀನಿ. ಪಕ್ಷ ನಾನು ಇದಕ್ಕಿಂತ ಮೊದಲೇ 2013ರಲ್ಲಿ ನಾನು ನಾಮಿನೇಷನ್ ಮಾಡಿದ್ದೆ ಪಕ್ಷದಲ್ಲಿ. ನಾನು ನಾಮಿನೇಷನ್ ಮಾಡಿದ್ದೆ ಆವಾಗ ವರಿಷ್ಠರು ಹೇಳಿದಂತೆ, ವರಿಷ್ಠರ ನಿರ್ಣಯದಂತೆ ನಾನು ಹಿಂದೆ ತಗೊಂಡೆ. ಮತ್ತು 2018ರಲ್ಲಿ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೆ, ಅದು ವರ್ಷ ಕೇಳಿದ್ದೆ, ಆವಾಗೂ ನನಗೆ ಅವಕಾಶ ವಂಚಿತನಾಗಿದ್ದೆ. ಮುಂದೆ 2023ಕ್ಕೂ ನಾನು ಅವಕಾಶವನ್ನು ಕೇಳ್ತಾ ಇದ್ದೀನಿ. ಈ ಸಲ ನಮ್ಮ ವರಿಷ್ಠರು ನನಗೆ ಕೊಡ್ತಾರನ್ನೋ ಒಂದು ದೃಢ ನಿರ್ಧಾರವನ್ನು ಮಾಡಿದ್ದೀನಿ, ಕೊಡ್ತಾರನ್ನೋ ಒಂದು ಆಶಾಭಾವನೆ ಇಟ್ಟಿದ್ದೀನಿ. ಮತ್ತು ನಮ್ಮ ಕ್ಷೇತ್ರ ಹಿಂದುಳಿದ ಕ್ಷೇತ್ರ, ನಮ್ಮಲ್ಲಿ ನೀರಾವರಿ ಯೋಜನೆಗಳನ್ನು ಮಾಡಬೇಕಂತ ನಾನು ನಿರೀಕ್ಷೆ ಇಟ್ಟುಕೊಂಡಿದ್ದೀನಿ. ಇದಕ್ಕೆ ಮೊದಲನೇ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ರಚಕಟ್ಟಿಯಾದ ನೀರಾವರಿಯನ್ನು ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಇಲ್ಲಿವರೆಗೆ 10 ವರ್ಷ 15 ವರ್ಷ 2011ರಲ್ಲಿ ಕಾರಜೋಳ ಸಾಹೇಬರು ಬಂದು ಅದನ್ನು ಸಣ್ಣ ನೀರಾವರಿ ಇಲಾಖೆ ಮಂತ್ರಿ ಇದ್ದಾಗ ಆವಾಗ ಭೂಮಿ ಪೂಜೆ ಮಾಡಿ ಹೋದಾರ. ಇನ್ನು ಮಟ ಅದ ನೆನಗುದಿ ಬಿದ್ದಿದ್ದ ಕಾಮಗಾರಿ ಬಲಿಕಟ್ಟಿಯಾದ ನೀರಾವರಿ ಶಶಿಕಾಂತ್ ನಾಯ್ಕರ್ ಪೀರಿಯಡ್ದಾಗ ಆದದ್ದ, ಅದು ಇನ್ನೂ ಆಗಿಲ್ಲ. ಅಂದ್ರೆ ನಮ್ಮದು ಹಿಂದುಳಿದ ಜನ ಇರುವಂಥ ಪರಿಶಿಷ್ಟ ಪಂಗಡ ಜನ ಹೆಚ್ಚಾಗಿರುವಂಥ ವಸತಿ ಪ್ರದೇಶದಲ್ಲಿ ಆ ST ಮೀಸಲಾತಿ ಕ್ಷೇತ್ರದ ಶಾಸಕರು ಅಂಥ ಒಂದು ಅದನ್ನು ST ಮಂದಿನ ಕಡೆಗಣಿಸಿದಾರಂದ್ರೆ ಇದು ನಮಗೆ ಭಾಳ ನೋವಿನ ಸಂಗತಿ. ಅದಕ್ಕಾಗಿ ನಮ್ಮ ಎಲ್ಲ ಮತದಾರರು ನಮ್ಮ ಪರವಾಗಿದ್ದಾರೆ. ಒಂದು ಸಲ ಅವರಿಗೆ ನನಗೆ ಆಶೀರ್ವಾದ ಮಾಡಿ ನಾನು ಅವರ ನಿರಂತರ ಸೇವೆಯನ್ನು ಮಾಡಲು ನಾನು ಸದಾ ಸಿದ್ಧನಿದ್ದೇನೆ. ಅವರ ನಮ್ಮ ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಧ್ಯೇಯ. ಅದನ್ನು ಮಾಡುವಲ್ಲಿ ನಾನು ಯಶಸ್ವಿಯಾಗುತ್ತೇನೆ. ಮತ್ತು ಮತದಾರರು ಪ್ರಬುದ್ಧ ಮತದಾರರ ನಮ್ಮಲ್ಲಿ ಅವರು ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ, ಸಂಘಟನೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗುರುತಿಸಿದ್ದಾರೆ. ಆ ತಳಮಟ್ಟದ ಕಾರ್ಯಕರ್ತರನ್ನು ನಮ್ಮ BJP ವರಿಷ್ಠರು ಈಗಾಗಲೇ ಗುರುತಿಸಿದ್ದಾರೆ, ನನ್ನ ಗುರುತಿಸ್ತಾರೆ ಅನ್ನೋ ಒಂದು ಭಾವನೆಯಲ್ಲಿದ್ದೇನೆ. ಈಗ 2013ರಲ್ಲಿ ಆಕಾಂಕ್ಷಿ ಆದ್ರಿ, 2018ರಲ್ಲಿ ಆಕಾಂಕ್ಷಿ ಆದ್ರಿ, ಇಂಥ ಸಂದರ್ಭದಲ್ಲಿ ನಿಮ್ಮ ಥರ ಒಂದು 3 ಜನ 4 ಜನ ಆಕಾಂಕ್ಷಿಗಳಿದ್ರು ನಿಮ್ಮ ಕ್ಷೇತ್ರದಲ್ಲಿ. ಇಂಥ ಸಂದರ್ಭದಲ್ಲಿ ಬೇರೆಯವ್ರನ್ನ ನಿಮ್ಮನ್ನ ಒಂದು ಮನವೊಲಿಸಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟರು. ಇಂಥ ಸಂದರ್ಭದಲ್ಲಿ 2023ಕ್ಕೂ ಸಹ ನಿಮಗೆ ಕಡೆಗಣಿಸಿ ಬೇರೆಯವ್ರು ಕೊಟ್ಟರೆ ನಿಮ್ಮ ನಡೆ ಏನು? ನಮ್ಮ ನಡೆ BJP ಕಡೆ, ನಮ್ಮದ ವರಿಷ್ಠರು ಹೆಂಗೆ ಹೇಳ್ತಾರ ಅದೇ ರೀತಿ. ಈಗ ಇದಕ್ಕಿಂತ ಮೊದಲಿಂದ ನಾನು ಬಂದಿದ್ದೀನಿ ಪಕ್ಷ. ನನಗೆ 2008ರಿಂದ ನನ್ನ ಪ್ರತಿಯೊಂದು ಸಂಘಟನೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ST ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ 2008ರಿಂದ ಇಲ್ಲಿವರೆಗೆ. ಅಂದ್ರೆ 13ರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಜಿಲ್ಲಾಧ್ಯಕ್ಷರದ್ದಾಗೂ ನಾನು ಮಂಡಲ ಅಧ್ಯಕ್ಷ ಇದ್ದೆ. ಇದಕ್ಕಿಂತ ಹಿಂದಿನ ಪೀರಿಯಡ ಶಶಿಕಾಂತ್ ನಾಯ್ಕರು ಜಿಲ್ಲಾಧ್ಯಕ್ಷರದ್ದಾಗೂ ನಾನು ಮಂಡಲ ಅಧ್ಯಕ್ಷ ಇದ್ದೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದೆ. ಮತ್ತು ಹಿಂದಿನ ಮಂಡಲ ಅಧ್ಯಕ್ಷರ ಪೀರಿಯಡ್ದಲ್ಲಿ ನಾನು ನೇಮಕ ಮಾಡಿ ಟೋಟಲ್ ಓವರಾಲ್ ಆಗಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಇದ್ದೆ. ತದನಂತರ ಅಂದರೆ ಕೆಲಸ ಮಾಡೋದರಿಂದ ನನ್ನ ಕಾಯಂ ಸಂಘಟನೆಯಲ್ಲಿ ಜೋಡಣೆ ಮಾಡಿಕೊಂಡು ಬಂದಿದ್ದಾರೆ. ನಾನು ಸದಾ BJP ಜೊತೆ ಸಂಘಟನೆ ಜೊತೆ ಇದ್ದೀನಿ.
ಮತ್ತು ಸಂಘ ಜೊತೆಯನ್ನು ಗುರುತಿಸಿಕೊಂಡಿದ್ದೀನಿ. 2010ರಲ್ಲಿ ನಮ್ಮ ತಾಯಿಯವರಿಗೆ ತಾಲೂಕು ಪಂಚಾಯತಿ ಟಿಕೆಟ್ ಶಾಬಂದ್ರ ಮತಕ್ಷೇತ್ರದಿಂದ ಕೊಟ್ಟರು. ಆವಾಗ ನಾವು ಆ ಕ್ಷೇತ್ರದಾಗ ಅತಿ ವಿಜೃಂಭಣೆ ಅತಿ ಹೆಚ್ಚು ಮತಗಳಿಂದ ಅಂತರದಿಂದ ನಾವು ಅಲ್ಲಿ ಆಯ್ಕೆ ಆದ್ವಿ. ಅದ ಒಂದು ಗುರುತ ಇಟ್ಟುಕೊಂಡು ನಮ್ಮ ಹುಕ್ಕೇರಿ ತಾಲೂಕು ಪಂಚಾಯತಿ ಅಧ್ಯಕ್ಷರನ್ನಾಗಿ ನಮ್ಮನ್ನು ಅಣ್ಣ ಉಮೇಶ್ ಅಣ್ಣ ಕತ್ತಿ ಅವರು ಹಾಗೂ ರಮೇಶ್ ಅಣ್ಣ ಕತ್ತಿ ಅವರು ಅವರ ಒಂದು ಮುಂದಾಳತ್ವದಲ್ಲಿ ನಮ್ಮನ್ನು ತಾಲೂಕು ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಿದರು. ಅವ ಒಂದು ಅವಕಾಶದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇಕ ರೀತಿಯ ಕೆಲಸಗಳನ್ನು ನಾನು ಮಾಡಿ ಜನರಿಗೆ ತಿಳಿಸಿಕೊಂಡಿದ್ದೀನಿ. 2010ರಲ್ಲಿ ನಮ್ಮ ತಾಯಿಯವರಿಗೆ ತಾಲೂಕು ಪಂಚಾಯತಿ ಟಿಕೆಟ್ ಶಾಬಂದ್ರ ಮತಕ್ಷೇತ್ರದಿಂದ ಕೊಟ್ಟರು. ಆವಾಗ ನಾವು ಆ ಕ್ಷೇತ್ರದಾಗ ಅತಿ ವಿಜೃಂಭಣೆ ಅತಿ ಹೆಚ್ಚು ಮತಗಳಿಂದ ಅಂತರದಿಂದ ನಾವು ಅಲ್ಲಿ ಆಯ್ಕೆ ಆದ್ವಿ. ಅದ ಒಂದು ಗುರುತ ಇಟ್ಟುಕೊಂಡು ನಮ್ಮ ಹುಕ್ಕೇರಿ ತಾಲೂಕು ಪಂಚಾಯತಿ ಅಧ್ಯಕ್ಷರನ್ನಾಗಿ ನಮ್ಮನ್ನ ಅಣ್ಣ ಉಮೇಶ್ ಅಣ್ಣ ಕತ್ತಿ ಅವರು ಹಾಗೂ ರಮೇಶ್ ಅಣ್ಣ ಕತ್ತಿ ಅವರು ಅವರ ಒಂದು ಮುಂದಾಳತ್ವದಲ್ಲಿ ನಮ್ಮನ್ನು ತಾಲೂಕು ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಿದರು. ಅವ ಒಂದು ಅವಕಾಶದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇಕ ರೀತಿಯ ಕೆಲಸಗಳನ್ನು ನಾನು ಮಾಡಿ ಜನರಿಗೆ ಹತ್ತಿರವಾಗಿದ್ದೇನೆ. ತದನಂತರ ನಾವು ಯಾವುದೋ ಕಾರ್ಯಕ್ರಮದಲ್ಲಿ ತಳಮಟ್ಟದ ಕಾರ್ಯಕರ್ತರೊಂದಿಗೆ ಬೆರೆತು ಅವರು ನಾವು ಭೇದ ಭಾವ ಇಲ್ಲದೆ ಒಂದೇ ರೀತಿಯಲ್ಲಿ ಕುಳಿತುಕೊಂಡು ಮಾತಾಡುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದೀನಿ. ಇದನ್ನು ನಮ್ಮ ಕ್ಷೇತ್ರ ಜನರಲ್ಲಿ ಬೇಕಾದ್ರೆ ನೀವು ಕೇಳ್ಕೊರಿ. ನಾವು ನಮ್ಮ ವ್ಯಕ್ತಿತ್ವ ನಾವು ಅವರೆಂಬಲ್ಲಿ ಒಡನಾಟ ಇರುವುದನ್ನು ಮತ್ತು ನಮ್ಮದು ಅಲ್ಲಿ ಎಸ್ ಟಿ ಸಮುದಾಯದ ಜನ ಹೆಚ್ಚಿದಾರು ಅವ್ರ ಜೊತೆ ನಮ್ಮದು ಒಡನಾಟ ಹೆಚ್ಚಿದ್ವಿ. ಮತ್ತು ಈ ಕಳೆದ 2-3 ಚುನಾವಣೆಗಳಲ್ಲಿ ನಾವು ಕೆಲವೊಂದು ಬೂತ್ ಮಟ್ಟದಲ್ಲಿ ನಾವು ಇನ್ನವರಿಗೆ ಟೇಬಲ್ ಹಾಕುವಂಥ ವ್ಯವಸ್ಥೆ ಆಗಿಲ್ಲ ಅಂತೇಳಿ ನಮ್ಮ ಕಾರ್ಯಕರ್ತನ ಜೋಡಣೆ ಮಾಡಿಲ್ಲ. ಆದರೆ ಈ ಸಲ ಹಾಗೇನಾಗೋದಿಲ್ಲ, ಈ ಸಲ ನಾವು ಅಲ್ಲೆಲ್ಲ ಕೆಲಸ ಮಾಡಿದ್ವಿ. ಅಂಥಲ್ಲಿಯೂ ನಾವು ಇವತ್ತು ಟೇಬಲ್ ಹಾಕ್ತೀವಿ, ಅಂಥಲ್ಲಿಯೂ ನಮ್ಮ BJP ಕಾರ್ಯಕರ್ತರನ್ನ ಗುರ್ತ ಮಾಡಿದ್ದೀವಿ. ಅವ್ರಿಗೆ ನಾವು ಅವ್ರನ್ನ ನಮ್ಮ ಸಂಘಟನೆ ಜೊತೆ ಜೋಡಿಸ್ಕೊಂಡಿದ್ದೀವಿ. ಇವತ್ತು 2023 ಚುನಾವಣೆಯಲ್ಲಿ ಟಿಕೆಟ್ ಯಾರಿಗೆ ಕೊಡಲಿ, ಆದರೆ ನಮ್ಮ 235 ಬೂತ್ನಲ್ಲಿ ನಮ್ಮ ಟೇಬಲ್ಗಳನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಸಲ ಯಾರೋ ನಮ್ಮ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟರು ನಾವು ಅವ್ರಿಗಿವ್ರಿಗೆ ಎಣದೆ ಒಟ್ಟಾಗಿ ಎಲ್ಲರೂ ಕ್ಷೇತ್ರದ ಎಲ್ಲ ಮುಖಂಡರ ಜೊತೆಗೂಡಿ ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ BJP ಪತಾಕೆಯನ್ನು ಹಾರಿಸಲಿಕ್ಕೆ ಸಿದ್ಧವಾಗಿದ್ದೀವಿ. ನಾವು ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ನಮ್ಮ ಮುಖಂಡರ ಜೊತೆ ಮಾತಾಡಿದ್ದೀವಿ. ಟಿಕೆಟ್ ಯಾರಿಗೆ ಕೊಡಲಿ, ಟಿಕೆಟ್ ಮಾಡಿ ಪೂರ್ಣ ಏನು ಭರವಸೆ ಇಲ್ಲ. ಅದರ ಒಂದು ಅವಕಾಶ ನಾನು ಕಳೆದ 10-15 ವರ್ಷಗಳಿಂದ ನಿರಂತರವಾಗಿ ಸಂಘಟನೆ ಜೊತೆ ಗುರುತಿಸಿಕೊಂಡಿದ್ದೆ. ನನ್ನ ಬಳಿಕ ನಾನು ಕೇಳು ಸಹಜವಾಗಿ ನಾನು ಕೇಳ್ತೀನಿ, ಯಾಕೆ ನನಗೆ ಕೊಡಬಾರ್ದು? ನಾನು ಸಂಘಟನೆ ಮಾಡಿದ್ರಲ್ಲ, ಬೇಸ್ ತಳಮಟ್ಟದಿಂದ ಸಂಘಟನೆ ಮಾಡ್ಕೊತ ಬಂದಿದ್ದೀನಿ. ಅದಕ್ಕೆ ನಾನು ಕೆಳಗೆ ನನಗೂ ಹಾಕೈತಿ, ಅದು ಆ ನಿಂತ ಕೆಳಗನ್ನ ಅವರ ಕೊಡದು ವರಿಷ್ಠರ ಅವರ ತೀರ್ಮಾನ. ನಮ್ಮ ವರಿಷ್ಠರು ಏನು ಹೇಳ್ತಾರೆ ಆ ವರಿಷ್ಠರ ಮಾತಿಗೆ ಬಂದಿದ್ದೀವಿ. ಮತ್ತು ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ಅಣ್ಣಾಸಾಬ್ ಜೊಲ್ಲೆ ಅವರು ಮತ್ತು ಉಮೇಶ್ ಅಣ್ಣ ಕತ್ತಿ ಅವರು ಇವರು ನಮಗೆ ತುಂಬ ಈ ಕ್ಷೇತ್ರವನ್ನು ಈ ವರ್ಷ ನಾವು ಮುಂದಾಳತ್ವ ವಹಿಸಿ ಅದನ್ನು BJP ಆರಿಸ್ತರು, ಅಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೋ, ನಮಗೂ ಅವರ ಮಾರ್ಗದರ್ಶನ ತುಂಬ ಇದೆ. ಮತ್ತು ಅವರ ಸಹಯೋಗದಿಂದ ಅವರ ಒಂದು ಮುಂದಾಳತ್ವದಲ್ಲಿ ನಾವು ಒಂದು ಈ ಚುನಾವಣೆ ಎದುರಿಸ್ತೀವಿ. ಈಗ ಇನ್ನೊಂದೇನಪ್ಪ ಅಂತಂದರೆ, ನಿಮ್ಮ ಮೊನ್ನೆ ಒಂದು BJP ಕೋರ್ ಕಮಿಟಿಲಿ ಒಂದು ಮೀಟಿಂಗ್ ಆಗುತ್ತೆ, ಯಾರು 2 ಬಾರಿ ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ದರು ಅವ್ರಿಗೆ ಟಿಕೆಟು ಕೊಡೋದು ತುಂಬ ವಿರಳ. ಈ ಒಂದು ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಿದ್ದೀರಾ? ಇದು ಸರ್ ಇದು ನಿನ್ನೆ ಮೊನ್ನೆ ಬಂದಂಥ ವಿಷಯ. ನಾನು ಇದನ್ನು 15 ವರ್ಷದಿಂದ ನಾನು ಪಕ್ಷದಲ್ಲಿ ಸಂಘಟನೆಯಲ್ಲಿ ಬರ್ತಿದ್ದೀನಿ. ಆದರೆ ಪಕ್ಷ ವರಿಷ್ಠರು ಏನು ನಿರ್ಣಯ ತಗೋತಾರೋ ಆ ನಿರ್ಣಯಕ್ಕೆ ನಾವು ಎಲ್ಲರೂ ಭದ್ರಾಗಿರ್ತೀವಿ. ಇದನ್ನು ಇವತ್ತು ನಾವು ಅವರ 2 ಸಲ ಸೋತಾರೆ ಟಿಕೆಟ್ ಕೊಡೋದಿಲ್ಲ ಅನ್ನೋದನ್ನು ವರಿಷ್ಠರು ಬಿಟ್ಟು ತೀರ್ಮಾನ. ಅದು ಅವರೇನು ಹೇಳಿದಾರತ್ತೆ ನಾನು ಮಾಡಲ್ಲ. ನಾವು ಮೊದಲಿಂದನೂ ನಾವು ಸಿದ್ಧತೆಯಲ್ಲಿ ಇದ್ದೀವಿ. ನಾವು ನಮಗೆ ಅವಕಾಶ ಕೊಟ್ಟ ಪ್ರತಿ ಬೂತ್ ಮಟ್ಟಿನಾಗೂ ನಾವು ಟೇಬಲ್ ಹಾಕಿ ಕೆಲಸ ಮಾಡಿ ಪ್ರತಿ ಒಂದು ಜನರನ್ನು ನಮ್ಮ ಕಡೆ ಒಲಿಸ್ಕೊಂಡಿದ್ದೀವಿ. ಅವರ ಆಶೀರ್ವಾದ ನಾವು ಪಡ್ಕೊಳ್ತೀವಿ ಅನ್ನೋದಂದ ನಮ್ಮ ಆಶೆ. 2023ಕ್ಕೆ ಒಟ್ಟಾರೆ ನಿಮ್ಮದು ಎಂಕನ್ಮಡಿ ಕ್ಷೇತ್ರದಲ್ಲಿ BJP ಬಾವುಟ ಹರಿಸೋದು ನಿಮ್ಮದು ನಂಬಿಕೆ? 2023 BJP ಬಾವುಟ ನಕ್ಕಿ ಹರಿಸಿ ಹರಿಸ್ತೀವ್ರಿ. ಆ ಲೆವೆಲ್ದಾಗ ನಾವು ಕೆಲಸ ಮಾಡ್ತೀವಿ. ನಮ್ಮ ಸಂಘಟನೆ 2 ಮಂಡಲ ಅಧ್ಯಕ್ಷರ ಮತ್ತು ಅವರ ಟೀಮ ನಮ್ಮ ಮಂಡಲ ನಮ್ಮ ST ಮೋರ್ಚಾ ಅಧ್ಯಕ್ಷದ ಟೀಮ ಟೋಟಲ್ ಕೆಲಸ ಮಾಡಿದೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದ್ವಿ. ಎಲ್ಲ ಕಾರ್ಯಕ್ರಮದ ನಾವು ವಿಶೇಷವಾಗಿದ್ದೀವಿ. ಮತ್ತು ಯಾವುದೇ ರೀತಿ ಗೊಂದಲಗಳನ್ನು ಇಟ್ಟುಕೊಳ್ಳೋದನ್ನು ಸರಿಯಾಗಿ ಅದನ್ನು ನಿಭಾಯಿಸುವಂಥ ನಮ್ಮ ಪ್ರಬುದ್ಧ ನಾಯಕರಿದ್ದಾರೆ, ನಮ್ಮ ಸಂಘಟನೆದಾರ.
ಅವರ ಆಶೀರ್ವಾದ ನಮಗೆ ಐತಿ. ನಮ್ದ ಚುನಾವಣೆಯಲ್ಲಿ ನಾವು ಗೆಲ್ತು ಅನ್ನೋ ಒಂದು ಭಾವನೆ. ಈಗ 2013 ಮಾರುತಿ ಎಷ್ಟಿಗೆ ಕೊಟ್ಟರು, 2018 ಮಾರುತಿ ಎಷ್ಟಿಗೆ ಕೊಟ್ಟರು, ಇಂಥ ಸಂದರ್ಭದಲ್ಲಿ ಯಾಕೆ 2023 ಸಹ ಅವ್ರಿಗೆ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಯಾಕೆ ಅವ್ರ ವೈಫಲ್ಯಗಳೇನು, ಯಾಕೆ ಏನು ಏನು ಪಕ್ಷಗಳು ಸಂಘಟನೆ ತೊಡಸ್ಕೊತಾ ಇಲ್ವಾ, ಯಾವ ರೀತಿ? ಸರ್ ನಾವು ವೈಯಕ್ತಿಕ ಯಾರ್ದು ಹೇಳುವಲ್ಲ, ಆದ್ರೆ ಸಂಘಟನೆ ನಾವು ಮಾತ್ರ ಮಾಡ್ತಾ ಇದೀವಿ, ಪಕ್ಷ ವರಿಷ್ಠರು ಇದನ್ನ ಗುರುತಿಸ್ತಾರ ಅನ್ನೋ ಭಾವನೆ ಐತಿ. ಈಗ ಒಟ್ಟಾರೆ ಏನಪ್ಪ ಅಂತಂದ್ರೆ ನಿಮ್ಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಹಾ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಯಾಕಂದ್ರೆ ನಮ್ಮ ಪಕ್ಷ ಮೇಲೆ ಬಂದಾರ, ಪಕ್ಷಕ್ಕೆ ಏನು ಹೇಳಿದ ಪಕ್ಷದ ನಿರ್ಣಯನ ನಮ್ಮ ನಿರ್ಣಯ. ಈಗ ಒಟ್ಟಾರೆ ಏನಪ್ಪ ಅಂತಂದ್ರೆ ನಿಮ್ಗೆ 2023 ಕೊಟ್ಟರೆ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀರಾ, ಇಲ್ಲಾಂದ್ರೆ ನಿಮ್ಮ ಪಡೆ ಕಾರ್ಯಕರ್ತರ ದುಡಿತೀರಾ? ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ. ಅವರ ಸಂಘಟನೆಯವರು ಯಾವ ಟೈಪ್ ಹೇಳ್ತಾರ ಆ ರೀತಿಯಲ್ಲಿ ಕೆಲಸ ಮಾಡ್ತೀನಿ, ಅವರ ಹೇಳಿದ ಮಾತೇ ನಮಗೆ ವೇದವಾಕ್ಯ. ಸಾಕಷ್ಟು ಅಭಿಮಾನಿಗಳು, ಸಾಕಷ್ಟು ನಿಮ್ಮ ಬೆಂಬಲಿಗರು, ಸಾಕಷ್ಟು ಈ ಒಂದು ಸುದೀರ್ಘ ಅವಧಿಯಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಒಬ್ಬ ಬಸವರಾಜ ಹುಂಡ್ರಿ ಅಂದ್ರೆ ಇವತ್ತು ಒಬ್ಬ ಜನನಾಯಕನಾಗಿ ನಿಮ್ಮ ಕ್ಷೇತ್ರದಲ್ಲಿ ಮಾರ್ಪಟ್ಟಿದ್ದಾರೆ, ಅವರೆಲ್ಲರ ಕಡೆ ಬೇಸರಸಲ್ವಾ ನಿಮ್ಗೆ ಟಿಕೆಟ್ ಕೊಟ್ಟರೆ, ಟಿಕೆಟ್ ಕೊಡಲಿಲ್ಲ ಅಂದ್ರೆ? ನನ್ನನ್ನು ಈ ಮಟ್ಟಕ್ಕೆ ಅಭಿಮಾನ ಮಾಡಿ ನನ್ನನ್ನು ಈ ಟೈಪ್ ಬೆಳೆಸಿದಾರೆ ಅಂತ ಆ ಅಭಿಮಾನಿಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಪಕ್ಷ ಏನು ನಿರ್ಣಯ ಕೊಡ್ತಿದ್ದೆ, ಪಕ್ಷ ಅಂದರೆ ನಮ್ಮ ತಾಯಿ, ತಾಯಿ ಇದ್ದಂಗೆ, ಅದರ ತಾಯಿ ಹೇಳಿದ ಮಾತನ್ನು ನಾವು ಹೇಗೆ ಪಾಲನೆ ಮಾಡ್ತೀವಿ ಹಾಗೆ ಪಕ್ಷದ ಮಾತನ್ನು ನಾವು ಪಾಲನೆ ಮಾಡಬೇಕಾಗಿತ್ತು. ದುಡಿತೀರಾ? ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ. ಅವರ ಸಂಘಟನೆಯವರು ಯಾವ ಟೈಪ್ ಹೇಳ್ತಾರ ಆ ರೀತಿಯಲ್ಲಿ ಕೆಲಸ ಮಾಡ್ತೀನಿ, ಅವರ ಹೇಳಿದ ಮಾತೇ ನಮಗೆ ವೇದವಾಕ್ಯ. ಸಾಕಷ್ಟು ಅಭಿಮಾನಿಗಳು, ಸಾಕಷ್ಟು ನಿಮ್ಮ ಬೆಂಬಲಿಗರು, ಸಾಕಷ್ಟು ಈ ಒಂದು ಸುದೀರ್ಘ ಅವಧಿಯಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಒಬ್ಬ ಬಸವರಾಜ ಹುಂಡ್ರಿ ಅಂದ್ರೆ ಇವತ್ತು ಒಬ್ಬ ಜನನಾಯಕನಾಗಿ ನಿಮ್ಮ ಕ್ಷೇತ್ರದಲ್ಲಿ ಮಾರ್ಪಟ್ಟಿದ್ದಾರೆ, ಅವರೆಲ್ಲರ ಕಡೆ ಬೇಸರಸಲ್ವಾ ನಿಮ್ಗೆ ಟಿಕೆಟ್ ಕೊಟ್ಟರೆ, ಟಿಕೆಟ್ ಕೊಡಲಿಲ್ಲ ಅಂದ್ರೆ? ನನ್ನನ್ನು ಈ ಮಟ್ಟಕ್ಕೆ ಅಭಿಮಾನ ಮಾಡಿ ನನ್ನನ್ನು ಈ ಟೈಪ್ ಬೆಳೆಸಿದಾರೆ ಅಂತ ಆ ಅಭಿಮಾನಿಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಪಕ್ಷ ಏನು ನಿರ್ಣಯ ಕೊಡ್ತಿದ್ದೆ, ಪಕ್ಷ ಅಂದರೆ ನಮ್ಮ ತಾಯಿ, ತಾಯಿ ಇದ್ದಂಗೆ, ಅದರ ತಾಯಿ ಹೇಳಿದ ಮಾತನ್ನು ನಾವು ಹೇಗೆ ಪಾಲನೆ ಮಾಡ್ತೀವಿ ಹಾಗೆ ಪಕ್ಷದ ಮಾತನ್ನು ನಾವು ಪಾಲನೆ ಮಾಡಬೇಕಾಗಿತ್ತು. ಆ ಒಂದು ವಿಷಯವನ್ನು, ಆ ನೋವನ್ನು, ಸಂಗತಿಯನ್ನು ಹಂಗೀರಿ ಆದ್ರೆ ನಮ್ಮ ಅಭಿಮಾನಿಗಳಿಗೆ ನಾನು ಅವರ ಕುತ್ತು ಚರ್ಚೆ ಮಾಡಿ ಎಲ್ಲರೂ ಕೂಡಿ ಈ ತಾಯಿ ಪಕ್ಷನ ಚೆನ್ನಾಗಿ ನೋಡೋಣ ಅಂತ ಹೇಳಿ ಅವರಿಗೆ ತಿಳುವಳಿಕೆ ಹೇಳಿ ಮುಂದೆ ಪಕ್ಷನ ಬೆಳೆಸೋಕ್ಕೆ. ಒಟ್ಟಾರೆ ಗೆದ್ದೆ ಗೆಲ್ತೀರ? ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ಭಾವನೆ ಇದೆ, ಎಲ್ಲರೂ ಗೆದ್ದೆ ಗೆಲ್ತೀವಿ. ಇವಿಷ್ಟು ಒಟ್ಟಾರೆ ವೀಕ್ಷಕರೇ, ಗೊತ್ತಾಯ್ತಲ್ಲ ಏನು ಎಂಕನ್ಮಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನದೇ ಆದ ಸೃಷ್ಟಿ ಮಾಡಿ ಸಾಕಷ್ಟು ಅಭಿಮಾನಿಗಳ ಜೊತೆಗೆ BJP ಸಂಘಟನೆಯನ್ನ ಮೇಲೆತ್ತರಕ್ಕೆ ಕರ್ಕೊಂಡೋಗಿರ್ತಕ್ಕಂಥ ಶ್ರೀ ಬಸವರಾಜ ಹುಂಡ್ರಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.